ಬೀಸಿ ಸಲ್ಮಾ ಅವ್ರನ್ನ ಚೈನಿಂದ ಗಟ್ಟಿಯಾಗಿ ಕಟ್ಟಾಕಿ ಕಬೀರ್ ನಾನು ನೋಡ್ಕೋತೀನಿ. ಕಬೀರ್ ನಿನ್ಗೀಗೇನ್ ಬೇಕು? ಕೇಳು ಬ್ರೋ, ಅದೇನಂದ್ರೆ ನನ್ನಿಂದ ತಪ್ಪಾಗಿದೆ. ನಾನು ಇಮ್ರಾನು ನನ್ ಬಿಟ್ಬಿಡು ಬ್ರೋ. ನೋಡು, ನೀನ್ ಯಾರನ್ನ ಮೀಟ್ ಮಾಡ್ತೀಯೋ ನಾನು ಮೀಟ್ ಮಾಡಿಸ್ತೀನಿ. ಕಟ್ರಿನಾನ, ಆಲಿಯಾನ, ಪ್ರಿಯಾಂಕನ, ಬೇಕಾದ್ರೆ US ಕರ್ಕೊಂಡು ಹೋಗಿ ಮೀಟ್ ಮಾಡಿಸ್ತೀನಿ. ನಾನು ಬಿಟ್ಬಿಡು ಬ್ರೋ, ನಾನು ಹೋಗ್ಬೇಕು. ಈ ಮೋಸಕ್ಕೆ ನೀನು ಬೆಲೆ ಕಟ್ಟಲೇಬೇಕಾಗತ್ತೆ ಬ್ರದರ್. ಅಮ್ಮನಣ್ಣ, ನಿಮ್ಗೆ ನಿಮ್ ಧ್ವನಿ ಕೇಳಿಸ್ತಿದ್ಯಾ?
ನಮ್ ಧ್ವನಿ ಭೂಮಿಯಿಂದ ಹೊರಗೆ ಹೋಗ್ತಾ ಇಲ್ಲ ಅಂತ. ನಮ್ಗೆ ಅವ್ರ ಧ್ವನಿ ಕೇಳಿಸುತ್ತೆ, ಆದ್ರೆ ಅವ್ರಿಗೆ ನಮ್ ಧ್ವನಿ ಕೇಳಿಸಲ್ಲ. ಹಾ, ಒಂದ್ ನಿಮಿಷ. ಫೋನ್ ಇದರಲ್ಲಿ ನೆಟ್ವರ್ಕು ಇಲ್ಲ. ನಾನು ಈ ರಕ್ತ ಚಂದ್ರನ ಮುರಿಬೇಕು. ನಾನು ಅಲ್ಲ, ನಾವಿಬ್ರು ಸೇರ್ಕೊಂಡು ರಕ್ತ ಚಂದ್ರನ ಮುರಿಬೇಕು. ಯಾಕೆಂದ್ರೆ ಜಿನ್ನಾತ್ ರಕ್ತ ಚಂದ್ರನ ಮುಂದೆ ತುಂಬಾ ವೀಕ್ ಆಗ್ತಾರೆ. ಆದ್ರೆ ನಮ್ಮಮ್ಮ ಹಾಸ್ಪಿಟಲ್ ಅಲ್ಲಿ ಇರೋದು ನಿಮ್ಮಿಂದಾನೆ. ಏನಿದು? ಇದು ಜಾಕೆಟ್. ನನಗೂ ಗೊತ್ತಾಗ್ತಾ ಇದೆ, ಆದ್ರೆ ಇದನ್ನ ಕೊಡ್ತಾ ಇದೀರಾ? ಯಾಕಂದ್ರೆ ನಿಮಗೆ ಚಳಿ ಆಗ್ತಿದೆ, ಹಾಕೊಳ್ಳಿ ಇದನ್ನ. ನಿಮಗೆ ಚಳಿ ಆಗ್ತಾ ಇಲ್ವಾ? ಹೀರೋ ತರ ಆಡ್ತಿರೋದು ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಸ್ಟೈಲ್ ಮಾಡಬೇಡಿ. ರೋಸ್ಟಿ, ನಾನೊಬ್ಬ ಜೀನ್, ಬೆಂಕಿಯಿಂದ ಸೃಷ್ಟಿಯಾಗಿದೆ, ನನಗೆ ಚಳಿ ಆಗಲ್ಲ, ಹಾಕೊಳ್ಳಿ ಇದನ್ನ. ನನಗೂ ಚಳಿ ಆಗಲ್ಲ. ನಾನು ನೀವು ಬೆಂಕಿಯಿಂದ ಆಗಿದ್ರೇನು? ನಾನು ಕೂಡ ನಾನಾಗಿಲ್ಲ. ಏನೀಗ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಜಾಕೆಟ್ ಹಾಕೊಳ್ಳಿ. ಸರಿ, ನೀವು ಹೇಳ್ತಿದ್ರಂದ್ಮೇಲೆ ಹಾಕೊಂಡೇ ಬಿಡ್ತೀನಿ. ಈ ಚಂದ್ರನ ಮುರಿಯೋದಕ್ಕೆ ಬೇರೆ ಏನಾದರೂ ದಾರಿ ಹುಡುಕ್ಲೇಬೇಕು, ಆದ್ರೆ ಹೇಗೆ? ತಾಬೀಜಿ, ನಾವೀ ರಕ್ತ ಚಂದ್ರನ ಮಾಡೋದಾದ್ರೂ ಏನು? ಅದಕ್ಕೆ ಮೊದಲು ನಾವ್ ಇದನ್ನ ಯೋಚಿಸ್ಬೇಕು. ಬೇಬಿ ಸಲ್ಮಾ ಅವ್ರಿಗೆ ನಾವೇನ್ ಮಾಡ್ಬೇಕಂತ? ಕಬೀರಣ್ಣ ಹೇಳಿದ ಟೈಮ್ಗೆ ಆಂಟಿಡೋಟ್ ಸಿಗ್ಲಿಲ್ಲ ಅಂದ್ರೆ ಇವರು ಶಾಶ್ವತವಾಗಿ ಜಹರಿಲಿಯಾಗಿ ಉಳಿದ್ಬಿಡ್ತಾರೆ. ಗೊತ್ತಾಯ್ತು ನನ್ಗೆ ಈ ವಿಷಯಕ್ಕೆ ಪ್ರತಿ ವಿಷ ಹೇಗ್ ಮಾಡ್ಬೇಕಂತ. ನನಗ್ ಕೇವಲ ಜಾಮೂನಿನ ಬೇರಿನ ಅವಶ್ಯಕತೆ ಇದೆ. ನಡೀರಿ. ಕ್ಲಿಪ್ಸ್ ಮತ್ತೆ ಗರುಡ ಇಬ್ರು ಹೊರಟೋದ್ರು. ಈಗ ನಮ್ಮ ಹತ್ರ ಒಂದೇ ದಾರಿ ಇರೋದು. ಏನದು? ನಾನ್ ನನ್ನ ಕತ್ತಿನ ಕರಿಬೇಕು. ಇಷ್ಟೋ ತನಕ ನೀವೇನ್ ಇನ್ವಿಟೇಷನ್ ಪ್ರಿಂಟ್ ಆಗ್ಲಿ ಅಂತ ಕಾಯ್ತಾ ಇದ್ರಾ? ಬೇಗ ಕರೀರಿ. ಪ್ಲೀಸ್ ಕರೀರಿ.
ಗಾಳಿಯಲ್ಲಿ ಹೇಗೆ ಬಂಜಾಯ್ತು? ಇದೆಲ್ಲ ಯಾಕೆ ಬಂಜಾಗ್ತಿದೆ? ಯಾಕಂದ್ರೆ ಚಂದ್ರನ ಮೇಲೆ ತುಂಬಾ ಚಳಿ ಇರುತ್ತೆ. ನೀವು ಚಂದ್ರಗ್ರಹಕ್ಕೆ ಹೋಗಿದ್ರಾ? ನಿಮ್ಗೆ ಹೇಗೆ ಗೊತ್ತು? ರಕ್ತ ಚಂದ್ರ ಕಾಡಲ್ಲೂ ಇತ್ತು, ಅಲ್ಲಿ ಯಾಕೆ ಚಳಿ ಇರ್ಲಿಲ್ಲ? ಆದ್ರೆ ಅದು ಕೆಂಪು ಚಂದ್ರನ ಇಷ್ಟ ಮ್ಯಾಜಿಕ್ ಲಾಜಿಕ್ ನಿಂದ ಆಗುವಂತದಲ್ಲ, ಹೇಗ್ ಬೇಕಾದ್ರೂ ಆಗುತ್ತೆ. ಹಾಗೆ ನೋಡಿದ್ರೆ ನಿಮ್ಗೆ ಯಾವ ಲಾಜಿಕ್ಕೂ ಅರ್ಥ ಆಗುದಿಲ್ಲ. ಅಲ್ಲ ನೋ ಸ್ಪೆಷಲ್, ನೀವು ನನ್ನ ಲುಕ್ಸ್ ನೋಡಿ ಮಾತಾಡಬೇಡಿ. ನನ್ ನೋಡಕ್ಕೆ ಸ್ವೀಟ್ ಇನ್ನೋಸೆಂಟ್ ಸ್ವಾಮಿ ತರ ಕಾಣಿಸಬಹುದು, ಆದ್ರೆ ಇಲ್ಲ. ಏನ್ ನೀವ್ ಆ ಕಡೆ ಈ ಕಡೆ ನೋಡ್ತಿದ್ದೀರಾ? ನಾನು ಅಯಾನ, ಆದ್ರೂ ಅಂಕಲ್ ನೀವ್ ಎಷ್ಟು ಹಾಟ್ ಆಗಿದ್ದೀರಾ. ವಾಟ್? ಅದು ನೀವೇ ಹೇಳಿದ್ರಲ್ಲ ನೀವು ಬೆಂಕಿಯಿಂದ ಆಗಿರೋದು ಅಂತ, ಅದಕ್ಕೆ ಆವೇಲ್ ಹಾಟ್ ಅಷ್ಟೇನೆ, ಇನ್ನೇನು ಇಲ್ಲ. ಅಂದಾಗೆ ಒಂದ್ ಮಾತು ಹೇಳಿ ನನಗೆ, ನೀವು ಬೆಂಕಿಯಿಂದ ಆಗಿದ್ದೀರಾ, ಇಷ್ಟು ಶಾಖ ಇದೆ ಅಂದ್ರೆ ಈ ಜಾಕೆಟ್ಗಳನ್ನ ಸ್ಟೈಲಿಗೆ ಅಂತ ಹಾಕೋತೀರಾ ಅಷ್ಟೇನಾ? ಶೆಕೆ ಆಗಲ್ವಾ ನಿಮ್ಗೆ? ನನಗೇನ್ ಆಗ್ಬೇಕು ಬೇಡಿ, ನಿಮ್ದು ಮತ್ತೆ ಜಿನ್ನತ್ನ ಪ್ರಾಬ್ಲಮ್ ಅಲ್ವಾ ಅದು? ಮತ್ತೆ ಮಿಸ್ ಖಾನ್, ಕಬೀರ್ ಹೊಚ್ಚಲ ಕತ್ಲಿ ಕಾಡಲ್ಲಿ ರಕ್ತ ಚಂದ್ರನ್ ಕರೆಸಿದಾಗ ಅವನೊಬ್ಬ ಜಿನ್ ಆಗಿದ್ದ, ಅದಕ್ಕೆ ಅದಕ್ಕೆ ಬಿಸಿ ಆಗಿತ್ತು. ಮತ್ತೆ ಈ ಸಲ ಕಬೀರ್ ಜೆಹರಲ್ ಆಗಿದ್ದಾನೆ, ಜೆಹರಲ್ಗೆ ಕೋಲ್ಡ್ ಬ್ಲಡ್ ಇರುತ್ತೆ, ಮತ್ತದಕ್ಕೆ ರಕ್ತ ಚಂದ್ರ ಸಹ ತಣ್ಣಗಿದೆ, ಹಿಮ ಕಟ್ತಾ ಇದೆ. ಮತ್ತೆ ಹಿಮ ಬೆಂಕಿ ಕರಗಿಸುತ್ತೆ, ಅದಕ್ಕೆ ಈ ರಕ್ತ ಚಂದ್ರನ ನಾವು ಕರಗಿಸೋದಕ್ಕೆ. ಈಗ ನಾವೇನಾದ್ರೂ ಮಾಡ್ಬೇಕು. ಒಂದ್ ಐಡಿಯಾ ಇದೆ. ಜಾಮೂನಿನ ಜಡ, ಚಿನ್ನದ ವರ್ಕ್ ಮತ್ತು ಉಪ್ಪು ನೀರ್ ಬೇಕು. ನಾನೇ ಎಲ್ಲ ಹುಡ್ಕೊಡ್ತೀನಿ ಸಿಸ್ಟರ್ ಮೋಟಾ. ನನ್ನ ಹೆಸರು ಮಿಸ್ಟರ್ ಪುಟ್ಟ. ಮಿಸ್ಟರ್ ಪುಟ್ಟ, ನಮಗೆ ಗೊತ್ತಿದೆ ನೀವ್ ನೋಡ್ತಿದ್ದೀರಲ್ವಾ ಎಷ್ಟು ಟೆನ್ಷನ್ ಆಗಿದ್ದೀವಿ ಅಂತ. ನಾವು ಐಟಮ್ಸ್ ತಗೊಂಡ್ಬರ್ತೀವಿ. ಇರು, ನಾನು ಬರ್ತೀನಿ. ನಡಿ.
ಧರುಡ. ಈ ಜಾಂಬಿ ಲೇಡಿ ನಮ್ಮ ಹತ್ರ